स्टार्ट माड़ सुम्ने नोड़े अपन सोचकोतर गौतम अण्णा नमग वापस सिक्तानो अल्वो अंजलि मावा एनो हेळ्तिद्रु एनो अंत केळ्कों बर्तीनि नीनु बर्तीय जोतेगे परवागिल्ल अदक्के नीवु होगिबिडि बन्नि ಇವಷ್ಟೇ ಮಾತಾಡ್ಕೊಂಡು ಹೋತಲ್ಲ ಮಾವಾ ಮಾವಾ ಮಾ अंजलि ऐनायत स्वल्प मुंचे चेन्नागि मातड्तिद्रु आमेले फैलेल्ल केळक्के बिद्दित्तु मावनु प्रज्ञे तप्पिट्टिद्रु अंजलि नंगे एनु माडोदु अंत गोत्तागतिल्ल अक्के ओंदु निमिष निंगे समाधान माड्कोळ्ळि नानु अखिल अण्णन करीतेने अण्ण चंद्रिका अक्के डाक्टर् गारनु फोन् माडि अप्पंगे एनो आगिदे अक्के अंजलि बेग बा नीनु आ कडे इड्को मावन कूर्सोण इल्लि इरु बेड़ अंजलि प्रज्ञे तप मुखकबार्ड माम बर हार्ट प्रॉब्लम आस्पत्रे बागली तक्दिरबारद इल्ले अर्ध गंटे मुंदे होद्रे ओंद आस्पत्रे इदे कर्कोंड होगला अय्यो एल्लादरू सरि बत्तिद्रे साकु नन्न उरियो केंड नुंगक्को आगल उगलक्को आगल हलो नम्म हळ्ळि डाक्टर अवन एंड्रु एर्गेगे अंत ऊरिगे होगिद्दाने इन्नु याव आस्पत्रेनु संजे तंक बागली तगेयल्ल एल्लिद्दीरा ಈಗವನು ಹೇಗಿದಾನೆ ಪ್ರಜ್ಞೆ ಬಂತ ಅವಾಗಲೇ ಹೇಗಿದ್ನೋ ಈಗಲೂ ಹಾಗೆ ಇದಾನೆ ಇನ್ನು ಪ್ರಜ್ಞೆ ಬಂದಿಲ್ಲ ಆಗ ಹೇಗಿದ್ನೋ ಈಗಲೂ ಹಾಗೆ ಇದಾನೆ ಅಂದ್ರೆ ಇನ್ನು ಪ್ರಜ್ಞೆ ಬಂದಿಲ್ವಾ ಈಗ ಎಲ್ಲಿದಿರಾ ನೀವು ಆ ಇಲ್ಲೇ ಬೆತ್ತನಗೆರೆ 2 ಮೈಲಿ ಮುಂದೆ ನೀವೇನು ಯೋಚನೆ ಮಾಡಬೇಡಿ ನಾನು ಎಲ್ಲ ನೋಡ್ಕೊಂತೀನಿ यारु येनु येत्त अंत केळ्तारे आस्पत्रेयल्लि आग येन हेळबेकु अंत गोत्तु ताने अद्याक हंग केळ्तीरा ई कस्पके एनु होसबळ नानु होसबळ हळेबळ अदु म्याटर अल्ल ननगे ओंद जीव मुख्य अदर बेले येनु अंत ननगे गोत्तिल्ल एष्टे दुड्डु खर्चाद्रु परवागिल्ल नानु कोड्तीनि अवन सरियाद डाक्टर् इगे तोर्सु आय्तमोरे
ಸರಿ. ಅಂಜಲಿ ಹೋಗಿ ಅಕ್ಕಿನ ಕರ್ಕೊಂಡ್ ಬಾ, ಅವರೆಲ್ಲೋ ಹೊರಗಡೆ ಇದ್ದಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಅಕ್ಕನ ಹೋಗ್ಕರಿ, ಬೇಗ ಹೋಗು. ಅದಕ್ಕೆ ಅಪ್ಪ ಬಿದ್ಬಿಟ್ಟಿದ್ದಾರೆ ಹೇಳ್ತಿಲ್ಲ, ಬನ್ನಿ ನೋಡಿ. ಅದಕ್ಕೆ ಅವ್ರನ್ನ ಹಾಗೆ ಮಂಚಕ್ಕೆ ಓಡಿಸಿ ಕೂರ್ಸೋಣ. ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ವಿಮ್ ಕೊಡ್ಲಾ? ಬೇಡ ಅಕ್ಕೆ, ನನಗೆ ಮಾಮನ ಅಲ್ಲಾಡ್ಸೋಕ್ಕೂ ತುಂಬ ಭಯ ಆಗ್ತಿದೆ. ಏನಾಯ್ತು ಅಂತಲೇ ಗೊತ್ತಿಲ್ಲ, ತುಂಬ ಸಂತೋಷವಾಗಿ ಮಾತಾಡ್ತಿದ್ರು. ಮುಖನು ಏನೋ ಸಿಕ್ಕಾಪಟ್ಟೆ ನಕ್ಕಿದ್ರು. ಅದಕ್ಕೆ ಪ್ಲೀಸ್ ನೀವು ಒಳಬೇಡಿ, ನೀವು ಹತ್ರ ನನಗೆ ಭಯ ಆಗುತ್ತೆ. ಹಾಂ ಇರಿ, ನಾನು ಅಣ್ಣ ಕಾಲ್ ಮಾಡ್ತೀನಿ. ಫಸ್ಟ್ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ, ಅವ್ರಿಗೆ ಆಮೇಲೆ ಕಾಲ್ ಮಾಡಿ. ನನ್ನ ಕೈ ಕಾಲು ಆಡ್ತಿಲ್ಲ. ಅದಕ್ಕೆ ಆಂಬ್ಯುಲೆನ್ಸ್ ನಂಬರ್ 188 ಅಲ್ಲ ಮನೇಲಿಟ್ಟೆ. ಒಂದು ಸೆಕೆಂಡ್, ಮನೇಲಿಟ್ಟೆ, ರೂಮಲ್ಲಿಟ್ಟು, ಹಾಲಲ್ಲಿಟ್ಟು, ಇವರೇ ಒಂದು ಗೊತ್ತಾಗ್ತಾ ಇಲ್ಲ. ಕೃಷ್ಣ ಪ್ಲೀಸ್, ಅವಂಗೇನು ಆಗ್ತಾ ಇರ್ಲಿ. ಪ್ರಜ್ಞೆನೂ ಇಲ್ಲ, ಉಸಿರಾಡ್ತಿದಾರೋ ಏನೋ ಅದು ಗೊತ್ತಾಗ್ತಿಲ್ಲ. ಅಖಿಲ್ ಯಾಕಾದ್ರೂ ಬೇಗ ಕಾರ್ನ ಹೊರಗೆ ತೆಗೆದು ಕೇಳು. ಸಿದ್ಧಾರ್ಥಣ್ಣ ಇಲ್ಲ, ಅಖಿಲಣ್ಣ ಅಪ್ಪ ಜೊತೆ ಇದ್ದಾರೆ. ಅಕ್ಕ ಬೇಗ ಬಾ, ಮಾವಂಗೇನೋ ಆಗಿ ಪ್ರಜ್ಞೆ ತಪ್ಪಿದ್ದಾರೆ. ಸನ್ನಿಧಿ ಏನಾಯ್ತು? ಗೊತ್ತಿಲ್ಲ ಅಕ್ಕ, ನಾನು ಬಂದಾಗ್ಲೇ ಮಂಚದ ಮೇಲೆ ಕುಸ್ತು ಮಲ್ಕಿದ್ರು. ಇದನ್ನು ಮುಂದೆ ಏನಾದ್ರೂ ಹೇಳಿದ್ರಾ? ಏನು ಹೇಳಿಲ್ಲ. ಅದಕ್ಕೆ ಸನ್ನಿಧಿ ಮೀಸು ನೋಡಿ ಮಾವ ಜೋರಾಗಿ ನಗ್ತಾ ಇದ್ರಂತೆ. ಮೇ ಬಿ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು. ಬಿ ಪಿ ಶುಗರ್ ಏನಾದರೂ ಜಾಸ್ತಿ ಆಯ್ತಾ? ಅಂಜಲಿ ಬೇಗ ಹೋಗಿ ಸಕ್ಕರೆ ನೀರು ತೊಗೊಂಡು ಬಾ. ಅಕ್ಕ ಬೇಡ, ಶುಗರ್ ಲೆವೆಲ್ ಏನಾದರೂ ಜಾಸ್ತಿ ಆದರೆ ಈಗೇನು ಕೊಡೋದು ಬೇಡ, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅಂಜಲಿ ಅಕ್ಕಿಲಲ್ಲಿ ಬೇಗ ಕಾರ್ ಹೊರಗಡೆ ಹಾಕೋದಕ್ಕೆ ಹೇಳು. ಸರಿ. ಅದಕ್ಕೆ ಅದಕ್ಕೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದೀನಿ, ಇನ್ನೊಂದು 15 ನಿಮಿಷದಲ್ಲಿ ಇಲ್ಲಿರ್ತಾರಂತೆ. ಆಂಬ್ಯುಲೆನ್ಸ್ಗೆಲ್ಲ ವೇಟ್ ಮಾಡೋದು ಬೇಡ, ನಾವೇ ನಿಧಾನವಾಗಿ ಮಾವನ ಕೆಳಗೆ ಕರ್ಕೊಂಬರ್ತೀವಿ, ನಿನ್ನ ಕಾರ್ ಹೊರಗಡೆ ಹಾಕು, ಹೋಗು. ಅಂಜಲಿ ನೀನ್ ಅಳ್ತಾ ಇದ್ರೆ ಮಾವನ ಪ್ರಜ್ಞೆ ಬರೋದಿಲ್ಲ, ಕಂಟ್ರೋಲ್ ಯುವರ್ ಸೆಲ್ಫ್. ನೀನ್ ಅಳ್ತಾ ಇದ್ರೆ ನಮ್ಗೆಲ್ಲ ಕಷ್ಟ ಆಗುತ್ತೆ. ನಾನು ಹೋಗಿ ರಿಪೋರ್ಟ್ಸ್ ಎಲ್ಲ ತಗೊಂಡ್ ಬರ್ತೀನಿ. ಆಮೇಲೆ ಸನ್ನಿಧಿ ಮಾವನ ಆಚೆ ಈಚೆ ಅಲ್ಲಾಡಿಸ್ಬೇಡ. ಪ್ರಜ್ಞೆ ತಪ್ಪಾಗ ಬಾಡಿನ ತುಂಬಾ ಶೇಕ್ ಮಾಡಬಾರ್ದು, ಇದೆಲ್ಲ ಪ್ರಿಕಾಷನ್ಸ್. ನಾನು ಬಂದೆ. ಸ್ವಲ್ಪ ನೀರು ಕೊಡು. ಇದರಲ್ಲೇ ಇದೆಯಾ? ಡಾಕ್ಟರ್ ಅಶೋಕ್ ಕೊಟ್ಟಿತ್ತು. ಹಾಂ ಅದನ್ನು ಇದರಲ್ಲೇ ಹಾಕಿಟ್ಟು. ರಿಪೋರ್ಟ್ ಸಿಗ್ತಾ? ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಹುಡುಕ್ತಾ ಟೈಮ್ ವೇಸ್ಟ್ ಮಾಡಬೇಡ. ಇಲ್ಲ ಎಲ್ಲ ಇದೆ, ಎಲ್ಲ ಒಂದೇ ಫೈಲ್ ಹಾಕಿಟ್ಟಿದ್ದೀನಿ.